ಹೋಗಿದ್ದಾರೆ ಜನರು ಸ್ವಲ್ಪ, ಆದರೆ ಅಧಿಕಾರ ಹಿಡಿದಿದ್ದರೆ ಸ್ವಲ್ಪದಲ್ಲಿ ತಪ್ಪಿಸಿಕೊಂಡಿದ್ದರು ಸಹಿತ ಜನ ಇವತ್ತು ರಾಹುಲ್ರತ್ತ ವಿಶೇಷವಾಗಿ ನೋಡ್ತಾ ಇದ್ದಾರೆ. ಯಾಕಂದರೆ ಇಲ್ಲಿವರೆಗೂ ಕಾಂಗ್ರೆಸ್ ಏನಿತ್ತಪ್ಪ, ಕಾಂಗ್ರೆಸ್ ಕೇವಲ ಅಧಿಕಾರ ಹಿಡಿಯುವಂಥದ್ದು, ಅಧಿಕಾರ ಸುತ್ತಮುತ್ತಿರುವಂಥದ್ದು ಮಾತ್ರ ಇತ್ತು. ಹಿಂದಿನ ನಾವು ಕಾಂಗ್ರೆಸ್ನ ಆಡಳಿತವನ್ನು ಗಮನಿಸಿದ್ರೆ ಏನಂತಪ್ಪ ಅಂತಂದರೆ ಅಲ್ಲೆಲ್ಲ ಅಲ್ಲೇ ಶ್ರೀಮಂತರ ಪರವಾಗಿ, ಬಂಡವಾಳಶಾಹಿಗಳ ಪರವಾಗಿ, ಅಥವಾ ಪಾರ್ಟಿ ಫಂಡ್ ಕೊಡೋರ ಸಲುವಾಗಿ ಒಂದು ಆಡಳಿತ ಮಾಡ್ತಾ ಬಂದಿದ್ದನ್ನು, ಒಂದಿಷ್ಟೇನೋ ಬಜೆಟ್ ಬರೋ ಸಂದರ್ಭದಲ್ಲಿ ಒಂದಿಷ್ಟೇನೋ ದುಡ್ಡನ್ನು ಇಟ್ಟ ಪ್ಯಾಕೇಜ್ ಕೊಟ್ಟ ಬರುವಂಥ ಮಾಡುವಂಥ ನಾವು ಕಾಂಗ್ರೆಸ್ಸನ್ನು ಕಂಡಿದ್ದೀವಿ. ಆದರೆ ಈ ಸಲ ಕಾಂಗ್ರೆಸ್ಗೆ ಸಂಪೂರ್ಣವಾಗಿ ಹೊಸ ರೂಪ ಕೊಡುವಂಥ ಪ್ರಯತ್ನವನ್ನು ಸ್ವತಃ ರಾಹುಲ್ರವರು ಬದಲಾಗುವ ಜೊತೆಗೆ ಮಾಡಿ ತೋರಿಸ್ತಾ ಇದ್ದಾರೆ. ಆದರೆ ಈ 10 ವರ್ಷದ ಆಡಳಿತದಲ್ಲಿ ಮೋದಿಯವರು ಸತತ ಆರ್ಥಿಕ ವ್ಯವಸ್ಥೆಯನ್ನು ಬದಲಾಯಿಸುವಲ್ಲೇ ಅಥವಾ ಹೊಸ ಅರ್ಥವ್ಯವಸ್ಥೆ ನಿರ್ಮಿಸುವುದರಲ್ಲೇ ಸೋತಿದ್ದರಿಂದಾಗಿ ಈ ಸಲ ಅವ್ರಿಗೂ ಸಹಿತ, ಯಾಕೆಂದರೆ ಮೋದಿಯವರು ಸಾಮಾನ್ಯವಾದ ಘಟ ಅಲ್ಲ, ನಮ್ಗೆ ಗೊತ್ತಿರಲಿಲ್ಲ. ಯಾಕಪ್ಪ ಅಂತಂದರೆ ಅವರೊಬ್ಬ ಗಟ್ಟಿ ಕುಳ ಜೊತೆಗೆ ಗಟ್ಟಿ ವಾದ ಮಾಡೋರು. ಅಂಥವ್ರು ಇವತ್ತು ಈ ಒಂದು ರಾಹುಲ್ರ ಎದುರು ನಿಂತು ಉತ್ತರ ಕೊಡಲಾರ ಸ್ಥಿತಿಗೆ ಬಂದು ನಿಂತಿದ್ದಾರೆ ಅಂತ ಅಂದರೆ ವಾಸ್ತವ ರೀತಿ ಅದ. 2014 ಏನಿತ್ತು, ಅದ್ರ ಹಿಂದೆ ಕಾಂಗ್ರೆಸ್ ಸೋತಿದ್ದಿತ್ತು, ಅನೇಕ ಫೇಲ್ಯೂರ್ಸ್ ಆಗಿದ್ದು, ಮಾರ್ಕೆಟ್ ತುಟ್ಟಿಯಾಗಿತ್ತು, ಎಲ್ಲ ಕಾರಣಗಳಿಂದ ಮೋದಿ ಅವರು ಏನು ಮಾತಾಡಿದ್ರು ಜನ ಆಸಕ್ತಿಯಿಂದ ಕೇಳ್ತಾಯಿದ್ರು, ಬದಲಾವಣೆ ಆಗ್ತದಪ್ಪ ನಮಗೆ ಹೊಸ ನಾಯಕತ್ವ ಬರಲಿಕ್ಕತ್ತದ ಅಂತೇಳಿ. ಆದರೆ ಕಳೆದ 10 ವರ್ಷದಿಂದ ಏನಾಯಿತು, ಆ ನಾಯಕತ್ವದ ಭ್ರಮೆಗಳು ಸಹಿತ ಕಿತ್ತು ಹೋಗಿಬಿಟ್ಟು. ಇವತ್ತು ಹೌದಪ್ಪ ಅವನಲ್ಲಿ ಏನೂ ಇಲ್ಲ, ಮನುಷ್ಯಬ್ರು ಮಾತಾಡ್ತಾನೆ, ಮನ್ ಕಿ ಬಾತ್ ಅಂತೇಳಿ ಸದಾ ಅವರ ಮಾತುಗಳನ್ನಷ್ಟೇ ಕೇಳೋದು ಕೃತಿಯನ್ನಲ್ಲ ಅನ್ನೋದು ಈಗಾಗಲೇ ಎಲ್ಲರಿಗೂ ಅಧೀನಾಗಿಬಿಟ್ಟದ, ಮನದಟ್ಟಾಗಿಬಿಟ್ಟದ. ಹೀಗಾಗಿ ಇವತ್ತು ಮೋದಿ ಅವರು ಸಹಿತ ರಾಹುಲರು ಕೇಳುವಂಥ ಮೂಲಭೂತ ವಿಷಯಗಳಿಗೆ ಉತ್ತರ ಕೊಡಲಾರ ಸ್ಥಿತಿಗೆ ಬಂದು ನಿಂತಿದ್ದಾರೆ ಮೋದಿಯವರು. ಹೀಗಾಗಿ ಇವತ್ತು ನೋಡ್ತಾ ಇದ್ದೀವಿ ನಾವು ಇದರಲ್ಲೇ ಸಂಸತ್ತಿನಲ್ಲಿ ಯಾವ ರೀತಿಯಾಗಿ ಈ ಒಂದು ನಮ್ಮ ಏನಪ್ಪ ಅಂತಂದರೆ ರಾಹುಲ್ ಗಾಂಧಿಯವ್ರ ಪ್ರಶ್ನೆಗಳನ್ನು ಮಾಡಿದಾಗ ಉತ್ತರ ಕೊಡೋದು ತಡಬಡಿಸ್ತಾರೆ ಅನ್ನುವಂಥದ್ದು. ಅದಕ್ಕಾಗಿ ಹೇಳ್ತಾರೆ ನನ್ನ ಕುದಿಗೆ ಹೆಚ್ಚಲಿಕ್ಕೆ ಹೆಚ್ಚಿದ್ದಾರಪ್ಪ ವಿರೋಧಿಗಳು ಅಂತ. ಅಂದರೆ ಅವ್ರಿಗೆ ಉತ್ತರ ಕೊಡಲಾರದಂಥ ಪ್ರಶ್ನೆಗಳು ಏನಪ್ಪ ಅಂದರೆ ಇಲ್ಲಿ ಅನ್ಎಂಪ್ಲಾಯ್ಮೆಂಟ್, ಇಲ್ಲೇ ಬಡತನ, ಇಲ್ಲಿಯ ನಿರುದ್ಯೋಗ, ಇವಕ್ಕೆಲ್ಲ ಉತ್ತರ ಕೊಡಲಿಕ್ಕಾಗಿಲ್ಲ ಅವ್ರಿಗೆ. ಅದ್ರ ಪ್ರಶ್ನೆ ಮಾಡ್ತಾ ಇರ್ತಾರೆ ಅವರು. 2014 ಆವತ್ತಿನ ಮನಮೋಹನ್ ಸಿಂಗ್ರಿಗೆ ಆಗಿರ್ಬೋದು ಅಥವಾ ಈ ನಮ್ಮ ರಾಹುಲ್ ಗಾಂಧಿಯವ್ರಿಗೆ ಆಗಿರ್ಬೋದು, ಅವ್ರಿಗೂ ಅಂಥ ಪ್ರಸಂಗ ಇತ್ತು, ಅವ್ರಿಗೂ ಉತ್ತರ ಕೊಡಲಾರ ಸ್ಥಿತಿಯಲ್ಲಿದ್ದರು ಅವರು. ಯಾಕಂದರೆ ಸರ್ಕಾರದ ಏನು ಕೆಲಸ ಬೇಕಾಗಿತ್ತು ಅದಾಗಿರಲಿಲ್ಲ, ಫೇಲ್ಯೂರ್ ಆಗಿತ್ತು. ಹೀಗಾಗಿ ಏನು ಪ್ರಶ್ನೆ ಮಾಡಿದ್ರು ಉತ್ತರ ಕೊಡೋ ಸ್ಥಿತಿಯೊಳಗೆ ಮನಮೋಹನ್ ಸಿಂಗ್ರೂ ಇರಲಿಲ್ಲ, ರಾಹುಲ್ ಗಾಂಧಿನೂ ಇರಲಿಲ್ಲ, ಸೋನಿಯಾ ಗಾಂಧೀಜಿಯವರು ಇರ್ಬೋದು ಇರಲಿಲ್ಲ. ಹೀಗಾಗಿ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಇದ್ದಿದ್ದು ಸೋಲುವ ದಿನಗಳನ್ನು ಒಂದರಿಂದ ಧರಿಸ್ತಾ ಬಂದ, ಕೊನೆಗೆ ಇದೇನು ಈ ದೇಶದಿಂದ ಪೂರ ಕಾಂಗ್ರೆಸ್ ಕಿತ್ತು ಹೋಗ್ತದೇನೋ ಅನ್ನುವಂಥ ವಾತಾವರಣ ಇದ್ದಾಗ ನಮ್ಮ ರಾಹುಲ್ ಗಾಂಧಿಯವರು ಈ ಒಂದು ಪಾದಯಾತ್ರೆಯನ್ನು ಮಾಡೋ ಮೂಲಕ ಕಾಂಗ್ರೆಸ್ನ ರಿವೈವ್ ಮಾಡಿದ್ದಾರೆ. ಇವತ್ತು ನಾವು ಹೇಳ್ತಿರೋದು ಮ್ಯಾಲಿನ ಮೇಲೆ ಏನಪ್ಪ ಅಂತಂದರೆ ಪ್ಯಾರಡೈಸ್ ಲಾಸ್ಟ್ ಆಗಿತ್ತು, ಅದನ್ನು ರಿಗೇನ್ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ಪ್ಯಾರಡೈಸನ್ನು ಅಂತ ರಾಹುಲ್ ಗಾಂಧಿಯವರು. ಅಂದರೆ ಈ ಒಂದು ಎಲ್ಲ ಸಮಸ್ಯೆಗಳನ್ನು ಇವತ್ತು ಬೀದಿ ರೂಪಕ್ಕೆ ತಂದ ಜನರಿಗೆ ಮುಟ್ಟಿಸುವಂಥ ದೊಡ್ಡ ಸಾಹಸವನ್ನು ಮಾಡ್ತಾ ಇದ್ದಾರೆ. ಜನರು ಇವತ್ತು ನಂಬ್ತಾರೆ.